ಸ್ನ್ಯಾಚಿಂಗ್ ಅಲ್ಲಿ ಬಂದು ಯೂಶಲ್ ಆಗಿ ಏನಾಗುತ್ತೆ ಮೂವ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸುಮಾರು ಜನ ಬಂದು ಏನ್ ಮಾಡ್ತಾರೆ, ಹೀಗೆ ಎಳಿತಾರೆ. ಎಳಿಬೇಕಾದ್ರೆ ಏನ್ ಮೇಜರ್ ಮಿಸ್ಟೇಕ್ ಮಾಡ್ತೀವಿ ನಾವು? ವಿ ರೆಸಿಸ್ಟ್. ರೆಸಿಸ್ಟ್ ಆದಾಗ ಏನಾಗುತ್ತೆ, ನಮ್ಗೆ ಏಟ್ ಬೀಳುತ್ತೆ, ಇಂಜುರಿನೂ ಆಗ್ತಾ ಇದೆ, ಇದು ಹೋಗ್ತಾ ಇದೆ. ಫಸ್ಟ್ ಥಿಂಗ್, ಡೋಂಟ್ ಪ್ಯಾನಿಕ್. ಸೆಕೆಂಡ್ ಮೇಜರ್ ಮೂವ್ ಇಸ್ ಆಲ್ವೇಸ್ ಗೋ ವಿತ್ ದ ಫ್ಲೋ. ಮೂವ್ ಮಾಡಿ ಫ್ಲೋ ಜೊತೆಲಿ. ಅವಾಗ ಏನಾಗುತ್ತೆ, ಮಿಸ್ ಬ್ಯಾಲೆನ್ಸ್ ಆಗುತ್ತೆ. ಇವೊಂದು ನಿಮ್ ಚೈನ್ ಕಟ್ ಆದ್ರೂ ನಿಮ್ಗೆ ಇಂಜುರಿ ಆಗೋದಿಲ್ಲ. ಮೇಜರ್ ಮಿಸ್ಟೇಕ್ ಎಲ್ಲಾರು ಏನ್ ಮಾಡ್ತಾರೆ, ಮೇಜರ್ ಆಗಿ ಅವ್ರು ಇಟ್ಕೊಂಡಾಗ ಇಮಿಡಿಯೇಟ್ ಪ್ಯಾನಿಕ್ ಆಗ್ಬಿಟ್ಟು ಎಲ್ಲಿ ದೂರ ಹೋಗ್ತೀರಾ. ದೂರ ಹೋದ್ರೆ ಫಸ್ಟ್ ಥಿಂಗ್ ಬಂದು ನಿಮ್ಮ ನೆಕ್ ಇಲ್ಲಿ ನಿಮ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಚೈನ್ ಹೋದ್ರೆ ಹೋಗ್ಲಿ, ನಿಮಗ್ ಡ್ಯಾಮೇಜ್ ಆಗ್ತಾ ಇದೆ. ಏರ್ ಬ್ಲಾಕ್ ಆಗ್ಬಿಡುತ್ತೆ, ವಿನ್ ಪೈಪ್ ಬಂದು ಪ್ರೆಸ್ ಆಗ್ಬಿಡುತ್ತೆ. ಅವ್ನ್ ಬ್ಯಾಕ್ ಸೈಡ್ ಇಂದ ಎಳಿದ್ರು ನಿಮ್ಗೆ ಇಲ್ಲಿ ಇಂಜುರಿ ಆಗ್ತಾ ಇದೆ. ಫಸ್ಟ್ ಥಿಂಗ್, ಡೌನ್ ಚಿನ್ ಡೌನ್ ಅಂಡ್ ಗೋ ವಿತ್ ಬಿಹೈಂಡ್. ಇಲ್ಲಿ ಹೋದ್ರೆ ನೋಡಿ ಸಿಕ್ಕಾಗಿ ಬರ್ತಾನೆ ಮೂವ್. ಆ ಟೈಮ್ನಲ್ಲಿ ನೀವ್ ಏನ್ ಬೇಕಾದ್ರು ಮಾಡ್ಬೋದು. ಫಸ್ಟ್ ಥಿಂಗ್. ಸೆಕೆಂಡ್, ಈಗ ನನಗೆ ಕ್ವೆಶನ್ಸ್ ಬಂದಿದ್ದು, ಈ ಗಾಡಿ ಹೋಗ್ಬೇಕಾದಾಗ ಹೇಗೆ ಅಂತ. ನಾವು ಗಾಡಿದಲ್ಲಿ ಇವಾಗ ಯೂಶಲ್ ಆಗಿ ಇಬ್ರು ಇರ್ತಾರಲ್ವಾ, ಇವ್ರು ಗಾಡಿ ಇದ್ರೇನು, ಸಪೋಸ್ ಇಫ್ ಅ ಪರ್ಸನ್ ಇಸ್ ಟ್ರೈಂಗ್ ಟು ಸ್ನ್ಯಾಚ್ ಯುವರ್ ಚೈನ್, ಸಮಥಿಂಗ್ ಲೈಕ್ ದಿಸ್, ಡೋಂಟ್ ಗೋ ಬಿಹೈಂಡ್. ನೀವ್ ಯು ಜಸ್ಟ್ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದಿ ವೆಹಿಕಲ್ ಅಂಡ್ ಪುಷ್ ದ ವೆಹಿಕಲ್. ಆಫ್ ಬ್ಯಾಲೆನ್ಸ್ ಆದ್ರೆ ಸಾಕು, ನಿಮ್ ಇಂಟೆನ್ಷನ್ ಏನಿರೋದು ಆಫ್ ಬ್ಯಾಲೆನ್ಸ್ ಮಾಡ್ಬೇಕು ಗಾಡಿನ. ಅಂಡ್ ಲೇಟರ್ ಆನ್ ನಿಮ್ ಓಲ್ಡ್ ಟೆಕ್ನಿಕ್ ಕಿರ್ಚ್ಕೊಳ್ಳಿ, ಅದೆಲ್ಲ ಆಟೋಮೆಟಿಕ್ ಜನ ಬಂದ್ಬಿಡ್ತಾರೆ. ಸೊ ಎರಡು. ಸೆಕೆಂಡ್, ಥರ್ಡ್ ಕ್ವೆಶನ್ ನನಗೆ ಬಂದಿದ್ದು ಸುಮಾರು ಕಡೆ ಏನು ಅಂದ್ರೆ, ಸಾರಿ ಹಾಕಿದ್ರೆ ಹೇಗೆ? ಸಾರಿ ಹಾಕಿದ್ರೆ ನಾವು ಹಿಂಗೆಲ್ಲ ಕಿಕ್ಕೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೀವು ಮಾಡ್ಬೇಕಾಗಿರೋದಷ್ಟೇ, ಯು ಹ್ಯಾವ್ ಟು ಇಡ್ಕೊಂಡ್ಬಿಟ್ಟು ಜಸ್ಟ್ ಮೂವ್ ಮಾಡಿಸಿ, ಮಿಸ್ ಬ್ಯಾಲೆನ್ಸ್ ಮಾಡಿ ಸಾಕು. ಮಿಸ್ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ಇದನ್ನ ಹಿಂದೆ ಹೋಗ್ಬಿಡಿ. ಸುಮಾರು ಜನ ನಾನು ನೋಡಿ ಕೂತಿದ್ದಾಗ್ಲೂ ಅಷ್ಟೇ ಹಿಂದೆ ಹೋಗ್ಬಿಡ್ತಾರೆ. ಇವಾಗ ನಾವು ಇಲ್ಲಿ ಕೂತಿದ್ದಾಗ ಇವಾಗ ಚೈನ್ ಸ್ಟ್ಯಾಚ್ ಮಾಡಕ್ಕೆ ಹೋಗಿ ಟರ್ಟಲ್ ಪೊಸಿಷನ್ಗೆ ಹೋಗ್ಬಿಡಿ, ಜಸ್ಟ್ ಹೀಗೆ ಇಟ್ಕೊಂಡ್ರೆ